ಹೊಸನಗರ ಈಡಿಗರ ಸಭಾಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಂತನ ಮಂಥನ ಹಾಗೂ ಕೃತಜ್ಞತಾ ಸಭೆ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಸಾಗರ ಕ್ಷೇತ್ರದ ಶಾಸಕರು, ಅರಣ್ಯ ಹಾಗೂ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲಕೃಷ್ಣರವರು, ಈ ಚುನಾವಣೆಯಲ್ಲಿ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರ ಶ್ರಮಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸುವಂತೆ ಕರೆ ನೀಡಿದರು. ಆದರೆ ಈ ಸಲ ಚುನಾವಣೆಯಲ್ಲಿ ನಿಮ್ಮೆಲ್ಲ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ರೆ, ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ರೆ, ಯಾವುದೇ ವ್ಯತ್ಯಾಸ ಎಲ್ಲೂ ಕಾಣಲಿಲ್ಲ. ನಿಮ್ಮೆಲ್ಲರ ಶ್ರಮಕ್ಕೆ ನಾನು ಮತ್ತೊಮ್ಮೆ ನಿಮ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಪಕ್ಷದ ಅಭ್ಯರ್ಥಿ ಬಗ್ಗೆ ಮೊದಲು ಸರಿ ಬರಲಿಲ್ಲ ಎಂದು ನೀವೆಲ್ಲರೂ ಹೇಳಿದ್ದೀರಿ. ಆ ನಂತರ ಎಲ್ಲರೂ ಒಂದಾಗಿ ಗೆಲುವಿಗಾಗಿ ಶ್ರಮಿಸಿದ್ದೀರಿ. ಕಾರ್ಯಕರ್ತರ ಮತ್ತು ಸ್ಥಳೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿ ಹಾಕಿದಾಗಲೇ ಗೆಲ್ಲೋದಕ್ಕೂ ಹೋರಾಟ ಮಾಡಲು ಸಾಧ್ಯ. ಹೀಗಿದ್ದು ಕೊನೆಗೆ ಅಪಸ್ವರವಿಲ್ಲದೆ ಹೋರಾಟ ಮಾಡಿದ್ರಿ. ಈ ಸೋಲನ್ನು ಅವರಿವರ ಮೇಲೆ ಹಾಕೋ ಪ್ರಶ್ನೆ ಇಲ್ಲ. ಇದು ಸೋಲೆ. ಜನರು ಮನಸ್ಸಿನೊಳಗೆ ಬಿಜೆಪಿಯನ್ನು ಇಟ್ಟುಕೊಂಡು ಮತ ಹಾಕಿದ್ದಾರೆ. ರಾಮನನ್ನು ನೋಡಿದ್ರೋ ಮೋದಿಯನ್ನು ನೋಡಿದ್ರೋ ಏನೋ ಗೊತ್ತಿಲ್ಲ, ಆದ್ರೆ ಈ ರಾಘವೇಂದ್ರ ಮತ್ತು ಹಾಲಪ್ಪನ ಮುಖವನ್ನಂತೂ ನೋಡಿ ಮತ ಹಾಕಿಲ್ಲ ಎಂದು ಹೇಳಿದರು. ಪಕ್ಷದಲ್ಲಿ ಯಾಕಂದ್ರೆ ಒಂದು ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಅದು ಮೂಲವಾಗಿ ಮೊದಲ ಬಾರಿ ಬಂದಿರಬೇಕು, ಆ ವ್ಯಕ್ತಿ ಪ್ರಚಾರವಾಗಿ ಇರಬೇಕಾಗುತ್ತೆ. ಅವೆಲ್ಲ ನೀವು ನೋಡಿದ್ದೀರಿ. ಇವತ್ತಿನ ನಮ್ಮ ಅಭ್ಯರ್ಥಿಗಳು ಪಾಪ ಇವತ್ತು ಕೇಂದ್ರದ ರಾಜ್ಯ ನಾಯಕರು ನಮ್ಗೆ ಅಭ್ಯರ್ಥಿ ಕೊಟ್ರು, ಆದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ತಕ್ಷಣ ಕೊಟ್ಟಿದ್ದ ಅಭ್ಯರ್ಥಿಗಳಿಗೆ ನಿಮಗೆ ಕೆಲವರಿಗೆ ಅದು ಸರಿ ಬರಲಿ ಅನ್ನೋದು ಬಹಳ ಜನ ನೀವು ಹೇಳಿದ್ರಿ. ಆದ್ರೆ ಪಕ್ಷದ ಅಭ್ಯರ್ಥಿಯ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲರೂ ನಾವು ಗೆಲ್ಲಿಸ್ಬೇಕು ಅನ್ನೋ ಕೊನೆ ಮಂತ್ರದಲ್ಲಿ ಎಲ್ಲರೂ ಬಂದ್ರಿ. ಫಸ್ಟ್ ಮೊದಲ ಬಾರಿ ಸ್ವಲ್ಪ ಅಸಮಾಧಾನ ಮಾಡಿದ್ರು. ನಾನು ಹೇಳೋದು ಅಷ್ಟೇ, ನೀವು ಹೇಳೋದು ಅಷ್ಟೇ, ಕಾರ್ಯಕರ್ತರಗಳ ಅಹವಾಲುಗಳನ್ನ ಅಥವಾ ನಮ್ಮೆಲ್ಲರ ಅಹವಾಲುಗಳು ಕೇಳ್ಕೊಂಡೇ ಅಭ್ಯರ್ಥಿ ಹಾಕಿದಾಗ ಮಾತ್ರ ಅದು ಅಭಿವೃದ್ಧಿ ಆಗುತ್ತಾ ಇರ್ತಾ ಎಲ್ಲರಿಗೂ ಹೋರಾಟ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ರಾಜ್ಯ ನಾಯಕರು ಕೊಟ್ಟಂತ ಅಭ್ಯರ್ಥಿಗಳನ್ನ ಎಲ್ಲರೂ ಮಲ್ಲಿ ಯಾವುದೇ ಅಪಸ್ವರ ಮಾಡ್ದೇನೆ, ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ವಾತಾವರಣ ಏನಿತ್ತು, ಒಳ್ಳೆ ಜನ ಸೇವೆ ಮಾಡಿದ್ರು, ಎಲ್ಲ ಕಡೆ ಓಡಾಡಿದ್ದೀವಿ, ಅಭ್ಯರ್ಥಿ ಕರ್ಕೊಂಡು ಬಂದಿದ್ದೀವಿ, ಎಲ್ಲಾ ಮಾಡಿದೀವಿ, ಎಲ್ಲೂ ಅಪಸ್ವರ ಬರಲಿಲ್ಲ. ಏನ್ ಬಿಜೆಪಿಯವರು ಭಾರಿ ಸಭೆ ಮಾಡಿಬಿಟ್ರ, ಬಿಜೆಪಿಯವರು ಏನ್ ಭಾರಿ ಹೋರಾಟ ತೋರಿಸಿದ್ರ, ಅವರಿಗೂ ಹೋದ ಕಡೆ ಜನ ಇಲ್ದೇನೆ ಹಾಲಪ್ಪ ಎಷ್ಟೋ ಕಡೆ ವಾಪಸ್ ಬಂದ, ಯಾವುದೇ ಅಂತ ಒಂದು ಅವ್ರ ಪ್ರಚಾರ ಏನ್ ಇರಲಿಲ್ಲ. ಆದ್ರೆ ಪ್ರಚಾರ ಹೆಚ್ಚಿದ್ದೆ ನಮ್ದು ಮತ್ತು ಈ ಭಾಗದಲ್ಲಿ ಅತ್ಯಂತ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೈ ಲೀಡ್ ಅಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ. ಆದರೂ ಈ ಚುನಾವಣೆಯಲ್ಲಿ ನಮಗೆ ಸೋಲುಂಟಾಗಿದೆ ಬಂಧುಗಳೇ. ಈ ಸೋಲನ್ನ ಇವತ್ತು ಅವ್ರ ಮೇಲೆ ಇವ್ರ ಮೇಲೆ ಹಾಕುವಂತ ಪ್ರಶ್ನೆ ಇಲ್ಲ. ಈ ಸೋಲು ಸೋಲೆ. ನಮ್ಮ ತಾಲೂಕಿಂದ ಎರಡು ತಾಲೂಕಿಂದ ಸೇರಿ 26,000 ಅವರಿಗೆ ಲೀಡ್ ಬಂದಿದೆ ಅಂತ ಹೇಳಿದ್ರೆ ಇದು ನಮಗೆ ಸೋಲುಂಟಾಗಿದೆ. ಎಲ್ಲೂ ಆ ವಾತಾವರಣ ಬಿಜೆಪಿ ವಾತಾವರಣ ಎಲ್ಲೂ ಇರಲಿಲ್ಲ. ಆದ್ರೆ ಜನರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹಾಗೆ ಇದ್ರು, ನಾನು ಬಿಜೆಪಿ ನಾನು ಇದು ಅಂತ ಅವ್ರು ಎಲ್ಲೂ ತೋರಿಸ್ಕೊಂಡಿಲ್ಲ, ಯಾವ ವ್ಯಕ್ತಿನೂ ತೋರಿಸ್ಕೊಂಡಿಲ್ಲ. ಆದರೆ ಮತದಾನ ಮಾಡುವಂತ ಸಂದರ್ಭದಲ್ಲಿ ಅವರು ಮೇಲೆ ಕೇಂದ್ರವನ್ನು ನೋಡಿದ್ರು, ಶ್ರೀರಾಮಚಂದ್ರನ ಇದ್ರ ನೋಡಿದ್ರು, ಅಥವಾ ಮೋದಿ ಮುಖವನ್ನು ನೋಡಿದ್ರು ಗೊತ್ತಿಲ್ಲ, ಓಟುಗಳೆಲ್ಲ ಆ ಕಡೆ ಹೋಗಿದವು. ಆದ್ರೆ ಒಂದು ಎಲ್ಲೋಗಿದೆ, ಈ ರಾಜ್ಯದಲ್ಲಿ ಹೆಚ್ಚು ಹೋಗಿರೋದು ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ನಮ್ಮ ಶಿವಮೊಗ, ಅದು ಬಿಟ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ಮೇಲ್ಗಡೆ ಜನ ನೋಡಿದ್ದಾರೆ, ಬಿಟ್ರೆ ಕೆಳಗಡೆ ನೋಡ್ಲಿಲ್ಲ. ನಾವು ಮೇಲ್ ನೋಡಿದ್ದೀವಿ, ನಾವು ಆ ಇದು ಶ್ರೀರಾಮಚಂದ್ರ ಮಾಡಿದ್ದೀವಿ, ಮೇಲೆ ಒಬ್ಬ ಮೋದಿಯವರು ಅಧಿಕಾರ ಕೊಡ್ಬೇಕಂತ ನೀವು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅಂತ ವಾತಾವರಣ ಎಲ್ಲೂ ಕಾಣಲಿಲ್ಲ. ಆದ್ರೆ ಇವತ್ತು ಬಹುಶಃ ರಾಘವೇಂದ್ರ ಮುಖ ನೋಡಿ ಅಂತೂ ಓಟ್ ಕೊಟ್ಟಿದ್ದಂತೂ ಅಲ್ಲ, ಈ ಹಾಲಪ್ಪನ ಕೆಟ್ಟ ಮುಖ ನೋಡಿ ಅಂತೂ ಓಟ್ ಕೊಟ್ಟಿದ್ದಂತೂ ಅಲ್ಲೇ ಅಲ್ಲ. ನಾನು ಹೇಳ್ದಂಗೆ ರಾಷ್ಟ್ರೀಯ ಮತ್ತು ರಾಜ್ಯ ಚುನಾವಣೆ ಬೇರೆ, ಸ್ಥಳೀಯ ಚುನಾವಣೆಯೇ ಬೇರೆ. ಆದ್ದರಿಂದ ಈ ಸೋಲಿನ ಬಗ್ಗೆ ನೀವ್ಯಾರೂ ಹೆದರಬೇಕಾಗಿಲ್ಲ. ಪಕ್ಷ ಏನೂ ಅಲ್ಲದೆ ಹೋಗಿದ್ದರೆ ಗೀತಾ ಶಿವರಾಜ್ ಕುಮಾರ್ 5 ಲಕ್ಷ ಮತ ಹೇಗೆ ಪಡೆದುಕೊಂಡರು ಎನ್ನುವುದನ್ನು ನಾವು ಯೋಚಿಸಬೇಕಾಗಿದೆ. ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬಗ್ಗೆ ನಾವು ಗಮನಹರಿಸೋಣ. 4 ವರ್ಷಗಳ ಕಾಲ ನಮ್ಮ ಸರ್ಕಾರವೇ ಇರುತ್ತದೆ.
ಜನಪರವಾದ ಕೆಲಸದೊಂದಿಗೆ ಜನರನ್ನು ಸಮೀಪಿಸೋಣ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಹರಿಸೋಣ ಎಂದು ಹೇಳಿದ ಗೋಪಾಲಕೃಷ್ಣ ಬೇಳೂರು ಅವರು, ಪಕ್ಷವನ್ನು ಸಂಘಟಿಸೋಣ, ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ, ನಾವು ನಿಮ್ಮೊಂದಿಗಿರುತ್ತೇವೆ ಎಂದು ಕಾರ್ಯಕರ್ತರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಮಲೆನಾಡು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ ಅವರು, ಕಾಂಗ್ರೆಸ್ಸಿಗೆ ಒಳ್ಳೆಯ ಪ್ರತಿಕ್ರಿಯೆ ಇತ್ತು, ಕಡೆಯ ಎರಡು ದಿನದಲ್ಲಿ ಏನಾಯಿತು ಗೊತ್ತಿಲ್ಲ, ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದರೂ ಜನರ್ಯಾಕೋ ಕೈ ಹಿಡಿಯಲಿಲ್ಲ, ಅದನ್ನು ಮರೆತು ಮುಂದಿನ ಚುನಾವಣೆಗಳ ಕಡೆ ಗಮನ ಕೊಟ್ಟು ಪಕ್ಷವನ್ನು ಸಂಘಟಿಸುವುದು ಸದ್ಯ ನಮ್ಮ ಮುಂದಿರುವ ಕೆಲಸ ಎಂದು ಹೇಳಿದರು. ಗ್ಯಾರಂಟಿ ನಮ್ಮ ಚಿಕ್ಕರನ್ನು ಅಣಿಸುವಂತದ್ದು ಎಲ್ಲ ಕಡೆ ಕೂಡ ಕಾಂಗ್ರೆಸ್ಗೆ ಒಳ್ಳೆ ಎರಡು ದಿನದವರೆಗೆ ಒಳ್ಳೆ ಪ್ರತಿಕ್ರಿಯೆ ಇತ್ತು. ಕಡೆಯ ಎರಡು ದಿನದಲ್ಲಿ ನಾವು ಏನಾಯ್ತು ನಮಗೆ ನಿಮಗೆ ಗೊತ್ತಾಗಿಲ್ಲ. ಅದು ಚುನಾವಣೆ ಏನಂತೂ ನಮ್ಮ ಕಾರ್ಯಕರ್ತರ ಮುಖಂಡರು ಬಹಳ ಅಚ್ಚುಕಟ್ಟಾಗಿ, ಅದರಲ್ಲೂ ನಾನು ಹೊಸನಗರ ಮತ್ತು ಸಾಗರ ಭಾಗದಲ್ಲೂ ಕೂಡ ನಮಗಿಂತ ಹೆಚ್ಚಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದರೂ ಕೂಡ ಮತದಾರರು ನಮ್ಮ ಕೈ ಹಿಡಿಯಲಿಲ್ಲ, ಕಾಂಗ್ರೆಸ್ಸನ್ನು ಕೈ ಹಿಡಿಯಲಿಲ್ಲ ಅಂತೇಳಿ. ನಾನು ಕೇಳಿದೆ ಅನಿತಾ ಅವರನ್ನು ಏನೇನು ಚರ್ಚೆ ಆಯಿತು ಅಂತ. ಇಲ್ಲ, ಅಭ್ಯರ್ಥಿಯಿಂದ ಹಿಡಿದು ಗ್ಯಾರಂಟಿವರೆಗೆ ಸುಮಾರು ಚರ್ಚೆಗಳು ಆದವು ಅಂತೇಳಿ ಹೇಳಿದರು. ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಒಂದ್ಸರಿ ತೀರ್ಮಾನ ಆದಮೇಲೆ ಅದ್ರ ಬಗ್ಗೆ ಕಾಂಗ್ರೆಸ್ ಅವರು ನಾವು ಚರ್ಚೆ ಮಾಡುವಂಥದ್ದು ಸೂಕ್ತ ಅಲ್ಲ. ಅದು ಮೊದಲೇ ಚರ್ಚೆ ಆಗಬೇಕು, ಅಭ್ಯರ್ಥಿ ನಿರ್ಧಾರ ಆಗೋದಕ್ಕಿಂತ ಮೊದಲು ಚರ್ಚೆ ಆದರೆ ಮಾತ್ರ ಅದಕ್ಕೊಂದು ಗಂಭೀರತೆ ಮತ್ತು ಅದಕ್ಕೊಂದು ವಿಶೇಷತೆ ಬರ್ತದೆ. ಅದಾದಮೇಲೆ ಪಕ್ಷನೇ ನಮಗೆ ಅಭ್ಯರ್ಥಿ, ಯಾರು ಕೊಟ್ಟರು ಕೂಡ ಪಕ್ಷ ಅಭ್ಯರ್ಥಿ ಅನ್ನೋ ಥರದಲ್ಲಿ ಇವು ಸರಿ ನಮ್ಮ ಕಾರ್ಯಕರ್ತರುಗಳು ನಮ್ಮ ಮುಖಂಡರುಗಳು ಕನಿಷ್ಠ 2-3 ಬಾರಿ ಪ್ರತಿ ಮನೆಯನ್ನು ಹತ್ತಿಳಿದಿದ್ದಾರೆ. ಎಲ್ಲೂ ಕಾಂಗ್ರೆಸ್ಗೆ ಮತ ಕೊಡಲ್ಲ, ಕಾಂಗ್ರೆಸ್ಗೆ ವಿರುದ್ಧವಾದ ಮಾತುಗಳನ್ನು ನಾವು ಯಾರು ಕೇಳಲೇ ಇಲ್ಲ. ದುರದೃಷ್ಟ, ನಮ್ಮ ಅಂತರವನ್ನು ನೋಡಿದಾಗ ಹತ್ತತ್ರ 2.5-3 ಲಕ್ಷ ಓಟುಗಳ ಅಂತರ ನೋಡಿದಾಗ ನಮ್ಮ ಗ್ಯಾರಂಟಿಗಳು ಕೈ ಹಿಡಿಯಲ್ಲೋ ಅಥವಾ ಕಾಂಗ್ರೆಸ್ ಎಲ್ಲಿ ವಿಫಲ ಆಯಿತು ಇವೆಲ್ಲ ಚರ್ಚೆಗಳನ್ನು ಮಾಡ್ತೀವಿ ನಾವು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಅನಿತಾ ಕುಮಾರಿ ಅವರು ಮಾತನಾಡಿ, ನನ್ನ ಬೂತ್ ನನ್ನ ಜವಾಬ್ದಾರಿ ಎನ್ನುವಲ್ಲಿಂದ ಆರಂಭವಾದ ನಮ್ಮ ಕೆಲಸ ಸರಿಯಾದ ದಾರಿಯಲ್ಲೇ ಸಾಗಿತ್ತು. ಸೋಲು ಮುಂದಿನ ಗೆಲುವಿಗೆ ದಾರಿಯಾಗಬೇಕೇ ಹೊರತು ಅದಕ್ಕಾಗಿ ನೋವು ಪಡಬೇಕಾಗಿಲ್ಲ ಎಂದು ಕಾರ್ಯಕರ್ತರನ್ನು ಹುರಿದುಂಬಿಸಿದರು. ಕಳೆದ ಲೋಕಸಭಾ ಚುನಾವಣೆ ಬಹಳ ಅಚ್ಚುಕಟ್ಟಾಗಿ ನಡೀತು. ಪ್ರತಿ ಬೂತ್ ಮಟ್ಟದಲ್ಲೂ ನನ್ನ ಬೂತ್ ನನ್ನ ಜವಾಬ್ದಾರಿ ಅನ್ನೋದ್ರಿಂದ ನಾವು ಸೋತಿರ್ಬೋದು, ಆದರೆ ಬೂತ್ ಮಟ್ಟದಲ್ಲಿ ನಾವು ನಮ್ಮ ನಮ್ಮ ಬೂತಲ್ಲಿ ನಾವು ಕೆಲಸ ಮಾಡುವಂತಹ ಒಂದು ಸರಿಯಾದ ಒಂದು ದಾರಿಲಿ ನಾವು ಹೆಜ್ಜೆಯನ್ನು ಇಟ್ವಿ ಅಂತ ನಾವು ತಿಳ್ಕೋಬೇಕಷ್ಟೆ. ಸೋಲು ಮುಂದಿನ ಗೆಲುವಿಗೆ ದಾರಿಯಾಗಬೇಕೇ ಹೊರತು ಸೋಲನ್ನು ಅನುಭವಿಸಿ ನಾವು ನೋವು ಕೊಡುವಂಥದ್ದೇನಿಲ್ಲ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಮಾತನಾಡಿ, ಕಾಂಗ್ರೆಸ್ಸಿನಿಂದ ಸಭೆ ಸೇರಿದಾಗ 50 ಜನ ಕಾರ್ಯಕರ್ತರು ಬರುತ್ತಾರೆ, ಬಿಜೆಪಿಯವರು ಸಭೆ ಕರೆದಾಗ 4 ಜನ ಬರುತ್ತಾರೆ, ಆದರೆ ಜನರನ್ನು ತಲುಪಬೇಕಾದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿ ಹೋಗುತ್ತಾರೋ ತಿಳಿಯುವುದಿಲ್ಲ. ಆದರೆ ಬಿಜೆಪಿಯ 4 ಜನ ಜನರ ಮನವೊಲಿಸುವ ಕೆಲಸ ಮಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಬದಲಾವಣೆಯಾಗಬೇಕಾಗಿದೆ, ಮುಂದಿನ ಚುನಾವಣೆಯಲ್ಲಿ ಈ ಬಗ್ಗೆ ಗಮನ ಕೊಡಬೇಕಾಗಿದೆ ಎಂದು ಹೇಳಿದರು. ನೋಡಿದ್ರಿ, ನಾವು ಎಲ್ಲಾದ್ರೂ ನಮ್ಮ ಯಾವುದೋ ಊರಿನಲ್ಲಿ ಒಂದು ಕೂತು ಸಭೆ ಕರೆದಾಗ 50 ಜನ ಬರ್ತಾರೆ, 50 ಜನ ಒಂದು ಕೂತಲ್ಲಿ. ಅದೇ ಬಿಜೆಪಿ ಕರೆದಾಗ 3-4, ಆದ್ರೆ ಇಲ್ಲಿ ಸಭೆ 50 ಜನ ಇರ್ತಾರೆ, ಆದ್ರೆ ಅವ್ರು 4 ಜನ ಇಡೀ ಬೂತ್ ಅನ್ನ ತಿರುಗಾಡಿ ಅವ್ರ ಮನ ಒಲಿಸುವಂತ ಕೆಲಸ ಮಾಡ್ತಾರೆ. ನಮ್ಮ 50 ಜನ ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ, ಸಭೆ ಕರೆದಾಗ ಮಾತ್ರ ಬರ್ತಾರೆ. ಅದನ್ನ ನಾವು ನಿಜವಾಗಿಯೂ ನಾವು ಬದಲಾವಣೆ ಆಗ್ಬೇಕಾಗತ್ತೆ. ನಮ್ಮ ಮುಂದಿನ ಚುನಾವಣೆಯಲ್ಲಿ ಏನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಇರ್ಬೋದು, ನಿನ್ನೆ ಶಾಸಕರು ಸಾಗರದಲ್ಲಿ ಹೇಳಿದ್ರು, ಇದನ್ನ 100-100 ಮುಂದಿನ ಸವಾಲಾಗಿ ಸ್ವೀಕರಿಸ್ತೀನಿ, ಎಲ್ಲಾ ಚುನಾವಣೆಯನ್ನು ಗೆದ್ದು ತೋರಿಸ್ತೀನಿ ಅಂತ ಅನ್ನೋ ಮಾತನ್ನ ನಿನ್ನೆ ಹೇಳಿದರೆ ಅವರಿಗೆ ನಾವೆಲ್ಲರೂ ಗೊತ್ತಿರ್ತಾರೆ, ಅವರನ್ನು ಸಹಿತ ನಾವು ಕೈ ಬಲಪಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಸಭೆಯಲ್ಲಿ ಕೆಪಿಸಿಸಿ ವಕ್ತಾರ ಕಲಗೋಡು ರತ್ನಾಕರ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಂಡಿ ರಾಮಚಂದ್ರ, ಎಪಿಎಂಸಿ ಮಾಜಿ ಅಧ್ಯಕ್ಷ ಈಶ್ವರಪ್ಪ, ಎಂಎಂ ಪರಮೇಶ್, ಎಚ್ಟಿ ಜಯಶೀಲಪ್ಪ, ಗ್ಯಾರಂಟಿ ಯೋಜನೆಗಳ ತಾಲ್ಲೂಕು ಅಧ್ಯಕ್ಷ ಚಿದಂಬರ, ನೇತ್ರಾವತಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಡಿಎಂ ಸದಾಶಿವ ಶೆಟ್ಟಿ ಸ್ವಾಗತಿಸಿದರು. ನ್ಯೂಸ್ ಪೋಸ್ಟ್ ಮಾರ್ಟಮ್.
ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ www.newspostmartam.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.